ಭಾರಿ ಮಾತಾಡಿದ್ರು ನೆನ್ನೆ ಮನೆಯಿಂದ ತುಂಬಾ ಜನ ಭಾರಿ ಮುಂದುವರೆದ ಇದು ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳುವಂತವ್ರು ಕಳೆದ ಸಮಿತಿ ಅಂಬೇಡ್ಕರ್ ಮತ್ತು ಗಾಂಧಿ ವಿಚಾರವನ್ನ ತೆಗೆದಾಕ್ತು ಉದಾರ ಚಿಂತನೆಗಳು ಅನ್ನುವಂಥದ್ದನ್ನ ಸದ್ಯ ಪಾಠವನ್ನ ತೆಗೆದಾಕ್ತು ಯಾಕೆ ತೆಗೆದಾಯಿತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಚಿಂತನೆಗಳನ್ನ ಯಾಕೆ ತೆಗೆದಾಕಿದ್ರ ನೀವು ಅಂತ ಯಾರು ಕೇಳಲೇ ಇಲ್ಲ ಒತ್ತಲ್ಲಿ ಗಾಂಧಿ ಚಿಂತನೆಗಳನ್ನ ಯಾಕೆ ತೆಗೆದಾಕಿದ್ರ ಅಂತ ಯಾರು ಕೇಳಲೇ ಇಲ್ಲ ಏನ್ ಗಾಂಧಿನೂ ಅಂಬೇಡ್ಕರ್ನೂ ಅವರೇನಾದ್ರು ಬಿಜೆಪಿ ಸಾಗ ಸೇರಿಸಿ ತೆಗೆದಿದ್ರು ಅನ್ನೋ ಗೊತ್ತಿಲ್ಲ ಅವರ ಚಿಂತನೆಗಳು ಅವ್ರದ ಪಾಠ ಇತ್ತು ವಿವೇಕಾನಂದರ ಜೊತೆಗೆ ಉದಾತ್ತ ಚಿಂತನೆಗಳು ಅನ್ನುವಂತ ಪಾಠ ಇತ್ತು ಹಿಂದೆ ಅಂಬೇಡ್ಕರ್ ಮೊದಲನೇದಿತ್ತು ಗಾಂಧೀಜಿ ಎರಡನೇದಿತ್ತು ಸ್ವಾಮಿ ವಿವೇಕಾನಂದ ಮೂರನೇದಿತ್ತು ಅದೆರಡನ್ನೂ ತೆಗೆದ್ರು ಅವರು ಅಂಬೇಡ್ಕರ್ ಗಾಂಧೀಜಿನ ತೆಗೆದಿದ್ದು ಯಾಕೆ ಉಳಿಯೋಗ್ಲಿ ವಿವೇಕಾನಂದನ ಇದ್ದಲ್ಲಿ ಇದು ಉಳಿಸ್ಕೊಂಡ್ರ ಅದನ್ನು ಮತ್ತೆ ವಿಕೃತ ರೂಪವಾದ ವಿವೇಕಾನಂದರನ್ನ ಪರಿಚಯ ಮಾಡಿಕೊಡುವಂತ ಪ್ರಯತ್ನ ಮಾಡಿದ್ರು ಅವರು ಹಿಂದೂ ಸಮಾಜದ ವಿರೋಧಿ ಹೋಗಲ್ಲಿ ಇಂಗ್ಲೆಂಡ್ ಅಲ್ಲಿ ಲಂಡನ್ ಇದು ವರ್ಲ್ಡ್ ಚಿಕಾಗೋಗೆ ಹೋಗಿ ಅಡ್ರೆಸ್ ಮಾಡುವಂತ ಟೈಮಲ್ಲಿ ಹಿಂದೂ ಸಮಾಜದಲ್ಲಿ ಇರುವಂತ ಕೊರತೆಗಳನ್ನ ಸಾಕಷ್ಟು ವಿವೇಕಾನಂದರು ಹೇಳಿದ ಆದ್ರೆ ಚಿಕಾಗೋಲಿ ಎಲ್ಲೂ ಒಮ್ಮೆ ಸಹಿತ ಭಾರತದ ಬಗ್ಗೆ ಇದನ್ನು ಮಾತಾಡಲಿಲ್ಲ ಇನ್ನು ಅಲ್ಲೇ ಹೋಗಿ ಅವ್ರ ನೆಲದಲ್ಲಿ ಹೇಳಿ ಬಂದ್ರು ನೀವು ಭಾರತಕ್ಕೆ ಬೈಬಲ್ ಇಟ್ಕೊಂಡ್ ಬರಬೇಡಿ ಅಂತ ಹೇಳಿ ಬಂದಂತ ಯಾವನಗಾರ ಎದೆಗಾರಿಕೆ ಇದೆ ವಿವೇಕಾನಂದರಿಗಿತ್ತು ನಾವು ಬರಗೂರು ರಾಮಚಂದ್ರಪ್ಪನವರು ಬರಗೂರು ರಾಮಚಂದ್ರ ಅನೇಕ ಪಠ್ಯಪುಸ್ತಕ ಪಾಠಗಳನ್ನ ತೆಗೆದ್ರು ಆದ್ರೆ ನಾವು ಬರಗೂರು ರಾಮಚಂದ್ರಪ್ಪನವರು ಆ ಕೆಟ್ಟ ರಾಜಕೀಯ ಮಾಡಲಿಲ್ಲ ಅವ್ರು ಯಾವ್ದಾದ್ರು ಒಳ್ಳೇದ್ ಮಾಡಿದಾರೆ ಬರೆದಿದಾರೋ ಅದು ಅಷ್ಟನ್ನು ಬಿಟ್ಟಿದ್ವಿ ನಾವು ಅವರು ಯಾವ್ದಾದ್ರು ತೆಗೆದಿದ್ರು ಯಾವ್ದು ತೆಗೆದಿದ್ರು ಈ ದೇಶದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಇರುವಂತ ಯಾವ್ದು ಎಂತ ಚಿಲ್ಡ್ರೆ ಮಾಡಿದ್ರು ಅಂದ್ರೆ ಆ ಒಂದನೇ ಕ್ಲಾಸಲ್ಲಿ ಹಾರುವುದು ನಮ್ಮ ಬಾವುಟ ಅಂತ ಅದೊಂದು ಏರುತ್ತಿರುವುದು ಹಾರುತ್ತಿರುವುದು ನೀವು ನಾವೆಲ್ಲ ಆಡಿರೋ ಪಾಠ ಅದು ತೆಗೆದಾಕಿದ್ರು ಏನ್ ಕಾರಣ ಇತ್ತದ್ರಲ್ಲಿ ಅದ್ರಲ್ಲಿ ಏರುತ್ತೆ ಬಾವುಟ ಅಂದ್ರೆ ಸಹಿಸಕ್ಕೆ ಆಗಲ್ಲ ಅಂತ ಭಾರತದ ಬಾವುಟ ಹಾರಬಾರ್ದು ಇವ್ರಿಗೆ ಪಾಕಿಸ್ತಾನದ ಬಾವುಟ ಹಾರಿಸಿದ್ರೆ ಖುಷಿ ಪಟ್ಕೊಂಡು ಅದನ್ನು ಬರೀತಾರೆ ಅನ್ನೋರು ಅದು ಬರ್ದಿದ್ದವ್ರು ಯಾರು ಕಾಸರಗೋಡಿನದಲ್ಲಿ ನಿಂತು ಕನ್ನಡದ ಬಗ್ಗೆ ಹೋರಾಟ ಮಾಡಿದಂತ ಕಿನ್ನಯ್ಯ ಕೈಯಾರ ಕಿನ್ನರೆ ಅದನ್ನ ತೆಗೆದ್ರು ಪುಟ್ಟ ಮಕ್ಕಳು ಓದ್ತಿದ್ದಂತ ಒಂದನೇ ಕ್ಲಾಸ್ ಖುಷಿಯಾಗಿ ಹಾಡ್ಕೊಂಡು ಕುಣ್ಕೊಂಡು ಬರ್ತಿದ್ದಂತ ಪಸ ಇದು ಯಾಕೆ ತೆಗೆದ್ರು ಅದೇ ಬಿಜೆಪಿ ನೋಡ್ದ ಹಾಡ್ತಿದೆ ಬಾವುಟ ಭಾರತದ ಬಾವುಟ ಹಾರುವಂಗಿಲ್ಲ ಭಾರತದ ಸಂಸ್ಕೃತಿ ಹೇಳುವಂಗಿಲ್ಲ ಭಾರತದ ಒಳ್ಳೆತನ ಹೇಳುವಂಗಿಲ್ಲ ಇದು ನಮ್ಮ ಮಕ್ಕಳು ಕಲ್ಚರ್ ಕೊಟ್ಟಿದ್ದಂಥದ್ದು ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರೋದು ಯಾವಾಗ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಸಮಿತಿಯನ್ನ ಯೂಶಲಿ ಐದು ವರ್ಷ ಯಾವುದನ್ನೇ ಯಾರೇ ಮಾಡಿದ್ದನ್ನ ತೆಗೆಯಲ್ಲ 14-15 ಇಂಟ್ರೊಡ್ಯೂಸ್ ಆಗಿತ್ತು ಅದು ಏನೋ 3 ವರ್ಷ ಸಮಿತಿ ಪೂರ್ಣ ಅಧ್ಯಯನ ಮಾಡಿ ಮಕ್ಕಳಿಗೆ ಯಾವ್ದಿರ್ಬೇಕು ಅಂತ ನೀವು ಇವತ್ತು ತಾನು ಓದಿ 1ನೇ ಕ್ಲಾಸಿನ ಕನ್ನಡ ಬುಕ್ ಒಂದು ಕತೆ ಇಲ್ಲ ಮಕ್ಕಳು ಪಾಠ ಮಾಡ್ಬೇಕಾದ್ರೆ ನಾವು ಈಗಲೂ ಹೇಳ್ತೀವಿ ನೋಟ್ಸಲ್ಲಿ ಮಕ್ಕಳ ತಜ್ಞರು ಹೇಳ್ತಾರೆ ಆಟದ ಮೂಲಕ ಹಾಡಿನ ಮೂಲಕ ಕತೆಗಳ ಮೂಲಕ ಡ್ರಾಮಾದ ಮೂಲಕ ಮಕ್ಕಳು ಪಾಠ ಹೇಳ್ಕೊಡ್ಬೇಕು ಅಂತೀವಿ ಒಂದೇ ಒಂದು ಕತೆ ಇಲ್ಲ ಎಲ್ಲ ಕತೆಯನ್ನು ತೆಗೆದಾಕಿದ್ರು ಯಾರ ಕತೆ ಹೇಳಿದ್ದನ್ನು ತೆಗೆದ್ರು ಮಂಜೇಶ್ವರ್ ಅವರು ಒಂದು ಕತೆ ಹೇಳಿದ್ದು ತೆಗೆದಾಕಿದ್ರು